ಇನ್ನು ಮಹಾಲಕ್ಷ್ಮಿ ಲೇಔಟ್ನಲ್ಲಿ ಬಿಜೆಪಿ ಅಭ್ಯರ್ಥಿಯಿಂದ ಮತಯಾಚನೆ. ಬಿಜೆಪಿ ಅಭ್ಯರ್ಥಿ ಗೋಪಾಲಯ್ಯ ರಾಜಾಜಿನಗರದಲ್ಲಿ ಮತಬೇಟೆಗೆ ಮುಂದಾದ್ರು ಮನೆ ಮನೆಗೆ ತೆರಳಿ ಮತಯಾಚನೆ ಮಾಡಿದ್ದಾರೆ. ನರೇಂದ್ರ ಮೋದಿ ನೇತೃತ್ವದಲ್ಲಿ ಪ್ರಚಾರ ಮಾಡ್ತಾ ಇದ್ದೇವೆ. ಮತ ಕೇಳುವಾಗ ಜನ ನಗುಮೊಗದಿಂದ ಮಾತನಾಡ್ತಾ ಇದ್ದಾರೆ. ಜನರ ಮಾತಿನಿಂದಲೇ ಬಿಜೆಪಿಗೆ ಮತ ಎನ್ನುವ ನಂಬಿಕೆ ಬರ್ತಾ ಇದೆ ಅಂತಂದ್ರು ಗೋಪಾಲಯ್ಯ. ಈ ಬಾರಿ ಬಿಜೆಪಿಗೆ ಗೆಲುವು ಖಚಿತ ಎನ್ನುವ ವಿಶ್ವಾಸವನ್ನು ವ್ಯಕ್ತಪಡಿಸಿದ್ದಾರೆ. ಮಹಾಲಕ್ಷ್ಮಿ ಲೇಔಟ್ನಲ್ಲಿ ಬಿಜೆಪಿ ಅಭ್ಯರ್ಥಿ ಸಚಿವ ಗೋಪಾಲಯ್ಯರಿಂದ ಮತಯಾಚನೆ. ಇವತ್ತು ನಾಗ್ಪುರ ವಾರ್ಡ್ನ ಮೊದಲನೇ ಬ್ಲಾಕ್ನಲ್ಲಿ ಇವತ್ತು ಪ್ರಚಾರವನ್ನು ಬೆಳಗ್ಗೆ 7 ಗಂಟೆಯಿಂದ ಪ್ರಾರಂಭ ಮಾಡಿದ್ದೇವೆ. ಇದು ಇವತ್ತು ಬೆಳಗ್ಗೆಯಿಂದ ಪ್ರಚಾರ ಮಾಡ್ತಾ ಇದ್ದೇವೆ. 95% ಬಿಜೆಪಿಗೆ ಮತ ಕೊಡ್ತಕ್ಕಂಥ ಪ್ರದೇಶ, ಯಾವುದೇ ಮನೆಗೆ ಹೋದರೂ ಬಿಜೆಪಿಗೆ ಆಗ್ತೀವಿ ಅಂತಕ್ಕಂಥ ಮಾತನ್ನು ಭಾಳ ನಗುಮುಖದಿಂದ ಹೇಳ್ತಾ ಇದ್ದಾರೆ. ಇಲ್ಲಿ ಏನು ಮೂಲ ಸೌಕರ್ಯ ಕೊಡಬೇಕಾಯಿತು, ಇಲ್ಲಿ ಉದಯಕುಮಾರ ಪಾರ್ಕ್ ಇರ್ಬೋದು, ಈ ಬಡಾವಣೆ ಏನು ಅಭಿವೃದ್ಧಿ ಕೆಲಸಗಳು ಭಾಗಶಃ ಎಲ್ಲನೂ ಮುಗಿದಿದೆ. ಇದನ್ನು ಜನ ಭಾಳ ಸಂತೋಷದಿಂದ ಇದ್ದಾರೆ. ನಾವು ಹೋಗ್ತಾ ಇರ್ತಕ್ಕಂಥದ್ದು ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರ ನಾಯಕತ್ವ, ಸನ್ಮಾನ್ಯ ಯಡಿಯೂರಪ್ಪ ಅವರು, ಮುಖ್ಯಮಂತ್ರಿಗಳಾದ ಬಸವರಾಜ ಬೊಮ್ಮಾಯಿಯವರ ನಾಯಕತ್ವದಲ್ಲಿ ಹೋಗ್ತಾ ಇದೆ. ಇವತ್ತು ನಮ್ಮ ಜೊತೆ ವಕೀಲರ ಸಂಘದ ಅಧ್ಯಕ್ಷರಾದ ವಿವೇಕ್ ರೆಡ್ಡಿ ಅವರು, ನಮ್ಮ ಮಾಜಿ ಉಪಮಹಾಪೌರಾದ ಹರೀಶ್ ಅವರು, ನಮ್ಮ ನಾಶಿಯವರು, ಹಿಂದೆ ನನ್ನ ವಿರುದ್ಧ ಜನತಾದಳದಿಂದ ಸ್ಪರ್ಧಿಸ್ತಕ್ಕಂಥದ್ದು, ಮತ್ತು ನನ್ನ ಎಲ್ಲ ಮುಖಂಡರುಗಳು, ಇವತ್ತು ಈ ಭಾಗದಲ್ಲಿರ್ತಕ್ಕಂಥ ಎಲ್ಲ ಮುಖಂಡರುಗಳು ಮತ್ತು ಅಡ್ವೊಕೇಟ್ ಅಸೋಸಿಯೇಷನ್ ಎಲ್ಲ ಪದಾಧಿಕಾರಿಗಳು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.